ಸರಿಯಾಗಿ ಗುಂಬಾಕಿದೀವಿ ಕಲಾಪಟ್ಟಣ ಚೆನ್ನಾಗಿ ಓಡ್ತಾ ಇದೆ, ಚೆನ್ನಾಗಿ ಓಡ್ತಾ ಇದೆ. ಎಷ್ಟು ಕಲೆಕ್ಷನ್ ಆಗಿರ್ಬೋದು ಅದು ಪ್ರೊಡ್ಯೂಸರ್ ಹೇಳ್ತಾರೆ. ಈಗ ಹೇಳ್ಬೇಕಲ್ವ ನನಗೆ ಹೆಂಗ್ ಗೊತ್ತಾಗುತ್ತೆ ಪಾಠ ಯಾಕಂದ್ರೆ ಡೈರೆಕ್ಷನ್ ಅಲ್ಲಿ ಅದಕ್ಕೆ ತೃಪ್ತಿ ಎಷ್ಟು ಕೊಟ್ಟಿದೆ, ಎಷ್ಟು ಪಾಠ ಕೊಟ್ಟಿದೆ ಹೇಳಲ್ಲ ನಾವು. ಹಂಗೇನಿಲ್ಲ, ನನ್ನ ಕೆಲಸ ನೋಡಿ ಪತ್ರಕರ್ತರಾಗಲಿ ನೀವುಗಳು ಮೀಡಿಯಾದವರಾಗಲಿ ಮತ್ತು ಜನಗಳಾಗಲಿ ನೋಡಿ ಮೊದಲನೇದಾಗಿ ಡೈರೆಕ್ಷನ್ ಬಗ್ಗೆ ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ದು ಭಾಳ ಖುಷಿ ಇದೆ. ಆಮೇಲೆ ನಟನೆಲ್ಲೂ ಕೂಡ ಇಂಪ್ರೂವ್ ಮಾಡಿ ಚೆನ್ನಾಗಿ ಮಾಡಿದೆ ಅಂತ ಹೇಳೋದು ತುಂಬ ಖುಷಿಯಾಗಿದೆ. ಇವಾಗೇನು ನಮ್ಗೆ ಹೇಳಿ ಪ್ರೋತ್ಸಾಹ ಕೊಡ್ತಾ ಇದ್ದಾರಲ್ಲ, ಮಾತುಗಳು ಕೇಳೋದು ಖುಷಿ ಆಗ್ತಾ ಇದೆ. ಸಿನಿಮಾನೂ ಚೆನ್ನಾಗಿ ಹೋಗ್ತಾ ಇದೆ, ನೋಡಿದವರೆಲ್ಲರೂ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ. ಇವಾಗ ಎರಡನೇ ವಾರ ಮುಗಿದು ಮೂರನೇ ವಾರಕ್ಕೆ ಹೋಗ್ತಾ ಇರೋದು ಭಾಳ ಖುಷಿ. ಈಗ ನಮ್ಗೇನಪ್ಪ ಅಂದರೆ ಸಿನಿಮಾ ನೋಡಿದ ಮೇಲೆ ಕಟ್ಟ ಕಡೆದಾಗಿ ಒಂದು ಸಿನಿಮಾ ವೀಕ್ಷಕರಾಗಿ ನೋಡೋದಾಯ್ತು, ರಾಜ್ಕುಮಾರ್ನ ಮತ್ತೆ ತೆರೆ ಮೇಲೆ ತಂದಿದ್ದಾರಲ್ಲ, ಈ ಕಾನ್ಸೆಪ್ಟ್ ಹೇಗೆ ಹುಟ್ಟಿತು ಅಂದರೆ ಇಡೀ ಕಥೆಯ ಕನ್ಕ್ಲೂಷನ್ ಕೊಡಬೇಕಾಗಿತ್ತು ಅಂದರೆ ಯಾರ ಕೈಲಿ ಹೇಳಿಸಿದ್ರೆ ಇದು ಗೊತ್ತಾಗುತ್ತೆ ಎಲ್ಲರಿಗೂ ಅಂತ ಯೋಚನೆ. ಅಣ್ಣವ್ರು ಬಂದರು ಇಡೀ ಕರ್ನಾಟಕದಲ್ಲಿ ಫೇಸ್ ನೋಡಿದ ತಕ್ಷಣ ವಾಯ್ಸು, ವಾಯ್ಸ್ ಕೇಳಿದ ತಕ್ಷಣ ಫೇಸು ಜ್ಞಾಪಕ ಬರೋ ಏಕೈಕ ವ್ಯಕ್ತಿ ಅಂದ್ರೆ ಅವರು. ಅದರಿಂದ ಅವರೇ ಈ ಥರದ್ದೊಂದು ಸಿಂಪಲ್ ಸಿಟಿ ಬಗ್ಗೆ ಮತ್ತು ವರ್ಕ್ಶಿಪ್ ಕಾಯಕ ಕೈಲಾಸದ ಬಗ್ಗೆ ಅಣ್ಣವರು ಹೇಳಿದ್ರೇ ಕರೆಕ್ಟಾಗಿ, ಯಾಕಂದರೆ ಅವರು ಆ ಪದಕ್ಕೆ ತಕ್ಕಂತೆ ಅವರು ಬದುಕಿದ್ರು, ಅದನ್ನು ಅವ್ರ ಮುಖಾಂತರ ಹೇಳಿದ್ರೆ ಎಲ್ಲರಿಗೂ ರೀಚ್ ಆಗುತ್ತೆ ಅನ್ನೋ ಪಾಯಿಂಟ್ ಇಟ್ಕೊಂಡೆ. ಕ್ಲೈಮ್ಯಾಕ್ಸ್ ಬರೆದಾಗಲೇ ಅಣ್ಣವ್ರೇ ಇರಬೇಕು ಅಂತಲೇ ಮಾಡಿದ್ವಿ. ಅವರು ಅಣ್ಣವರು ಜೊತೆಲಿ ಆ್ಯಕ್ಟ್ ಮಾಡ್ತಾರೆ, ಅವ್ರದ್ದೊಂದು ಕಂಟೆಂಟ್ ಅದು ಸಿನಿಮಾದಲ್ಲಿ ಇದೆ ಅಂತೇಳಿ ರಾಮ್ಕುಮಾರ್ ಅವರ ಅಂದರೆ ನಮ್ಮ ಧನಿ ರಾಮ್ಕುಮಾರ್ ಅವ್ರನ್ನ ಆಯ್ಕೆ ಮಾಡಿದ್ದ ಅಥವಾ ಫಸ್ಟೇ? ಇಲ್ಲ ಇಲ್ಲ ಇಲ್ಲ, ಅದು ಕತೆಯಲ್ಲಿ ಪೂರ್ತಿ ಇತ್ತು, ಬಟ್ ಅಣ್ಣವ್ರು ಇದ್ದಾರೆ ಅಂತ ಇವ್ರನ್ನ ಆಯ್ಕೆ ಮಾಡಿದ್ದಲ್ಲ, ಇವ್ರನ್ನ ಆಯ್ಕೆ ಮಾಡಿದ್ದು ಇವ್ರ ಪಾತ್ರಕ್ಕೋಸ್ಕರ ಅಂದರೆ ಫಸ್ಟ್ ಚಾಯ್ಸು ಮತ್ತು ಲಾಸ್ಟ್ ಇವ್ರದ್ದೇ ಇತ್ತು. ಹೌದು, ನಾನು ಇವ್ರನ್ನೇ ಅಪ್ರೋಚ್ ಮಾಡಿದ್ದು, ಇವರೇ ಮಾಡ್ತೀನಿ, ಇವ್ರ ಸ್ಕ್ರಿಪ್ಟ್ ಓದೋದು ಇವ್ರು ಓಕೆ ಅಂತ ಹೇಳಿ ಮಾಡಿ. ಮೇಡಮ್ ಅಪ್ಪಾಜಿಯವ್ರು ಇದ್ದಾರೆ ಜೊತೆಗೆ, ನಾನು ಅದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದು. ಸರ್, ನನಗೆ ಅದು ಒಂದು ಮುಖ್ಯವಾದ ರೀಸನ್ ಆಗಿರುತ್ತೆ ಈ ಒಂದು ಸಿನಿಮಾ ಮಾಡೋದಕ್ಕೆ. ಯಾಕಂದರೆ ಯಾರಿಗೆ ಒಂದು ಕನಸು ಕಟ್ಕೊಂಡಿರಲ್ಲ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ನಾನು ಒಂದು ಸಿನಿಮಾ ಮಾಡ್ತೀನಿ, ಅವರು ಇರೋವಂಥ ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡ್ತೀನಿ ಅಂತ ಎಷ್ಟು ಜನ ಅಂದ್ಕೊಂಡಿರಲ್ಲ. ನಾನು ಹಾಗೆ ನನ್ನ ಲೈಫಲ್ಲಿ ಅಂದ್ಕೊಂಡಿದ್ದೆ, ಆಗೋದಿಲ್ಲ ಅಂತ ನನಗೆ ಗೊತ್ತಿತ್ತು. ಆದರೆ ಅದನ್ನೂ ಕೂಡ ಇವರು ನನಗೆ ಮಾಡಿಕೊಟ್ಟಿದ್ದಾರೆ. ಸೊ ನನಗೋಸ್ಕರ ಮಾಡದೇ ಇದ್ರು ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಪಾತ್ರ ಮಾಡೋದಕ್ಕೆ ಅಂತ ನನಗೆ ನನ್ನ ಅದೃಷ್ಟ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಅದೇ ನಾನು ಹೇಳಿದಾಗೆ ನಾನು ಫಿಲಮ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ್ಲೂ ಪ್ರತಿ ಸಿನಿಮಾದಲ್ಲೂ ನಾನು ಯೋಚನೆ ಮಾಡೋದೇನು, ನಮ್ಮ ತಾತಾಜಿ ಇದ್ದಿದ್ರೆ ಅವ್ರಿಗೆ ಇಷ್ಟ ಆಗ್ತಾ ಇತ್ತಾ, ಅವ್ರು ಏನಂತ ಇದ್ರು, ಇಲ್ಲಿ ಹೇಗಿದೆ ಅಂದರೆ ಅವ್ರಿಗೆ ಏನು ಅನ್ನಿಸ್ತಾ ಇತ್ತಲ್ಲ ಅವರು ಕೂಡ ಒಂದು ಪಾತ್ರ ಮಾಡ್ತಾ ಇದ್ದಾರೆ ಅಂತ ನನಗೆ ತುಂಬ ಖುಷಿ. ಮೇಡಮ್, ಜೊತೆಗೆ ನಿಮ್ಮ ಮನೆಯವರೇ ಅಂದರೆ ನಮ್ಮ ರಾಜ ವಂಶಸ್ಥರೇ ನೋಡಿದಾಗ ಈ ಸಿನಿಮಾ ಒಪಿನಿಯನ್ ಏನು ಹೇಳಿದ್ರು? ಎಲ್ರಿಗೂ ಇಷ್ಟ ಆಗಿದೆ, ಎಲ್ರಿಗೂ ಒಂದು ಹೊಸ ಅನುಭವ ಅಂತ ಅನಿಸಿದೆ, ಹೊಸ ಪ್ರಯತ್ನ ಅಂತ ಹೇಳಿದ್ದಾರೆ. ವಿಕ್ಕಿ ಅವರು ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ದಾರೆ ಅಂತ ಹೇಳಿದ್ರು. ಚಾಯ್ಸ್ ಆಫ್ ಆ್ಯಕ್ಟರ್ಸ್ ಅಂದರೆ ಕಾಸ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಕೂಡ ಹೇಳಿದ್ರು. ಐ ಥಿಂಕ್ ಅವ್ರನ್ನೇ ಕೇಳಿ ನಮ್ಮ ಮಮ್ಮಿ ಎಲ್ಲ ಏನಂದ್ರು ಅಂತ. ಅವರು ಫುಲ್ ಖುಷಿಯಾದ್ರು, ಅವರು ಶೂಟಿಂಗಲ್ಲಿ ನೋಡಿದ್ದಕ್ಕೂ ಸಿನಿಮಾದಲ್ಲಿ ನೋಡಿದ್ದಕ್ಕೂ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇದೆ. ಅಂದರೆ ಶೂಟಿಂಗ್ ಸ್ಪಾಟಲ್ಲಿ ಇವ್ರ ಜೊತೆ ಇರಬೇಕಾದ್ರೆ ಬರ್ತಾ ಇದ್ರಲ್ಲ, ಅವಾಗ ಯಾವಾಗಲೂ ಕೇಳೋರು ಅಪ್ಪಾಜಿಯವ್ರದ್ದೆಲ್ಲ ನೀಟಾಗಿ ಆಗಿದೆಯಾ ಅಂತ ಆಗಿದೆ ಅಂತ ಯಾವಾಗಲೂ ಹೇಳ್ತಾ ಇದ್ರು. ಯಾಕಂದರೆ ಅದು ಸೀಜಿಲ್ ಕ್ರಿಯೇಟ್ ಮಾಡಿದ್ದಲ್ವ, ಯಾರು ಶೂಟಿಂಗ್ ಸ್ಪಾಟಲ್ಲಿ ಇರಲಿಲ್ಲ ತೆಗಿಬೇಕು. ಅದು ವಾಯ್ಸ್ ರೆಡಿ ಆದಮೇಲೆ ಫಸ್ಟು ಅಮ್ಮವ್ರಿಗೆ ಕಳಿಸಿ ಇದು ಕರೆಕ್ಟಾಗಿ ಹೇಳಿ, ಯಾಕಂದರೆ ಅವ್ರ ಜೊತೆಯಲ್ಲೇ ಬೆಳೆದವರಲ್ವ, ಅವ್ರ ಮಗಳಲ್ಲಿ ಅವ್ರಿಗೆ ಗೊತ್ತಿರುತ್ತಲ್ಲ ಅವ್ರ ತಂದೆ ವಾಯ್ಸ್ ಎಷ್ಟು ಕರೆಕ್ಟ್ ಪರ್ಫೆಕ್ಟ್ ಇರುತ್ತೆ. ಅವ್ರಿಗೆ ಕಳಿಸಿ ಇದು ಕರೆಕ್ಟಾಗಿದೆ ಹೇಳಿ ಹೇಳಿ ಅಂತೇಳಿ ಕರೆಕ್ಟ್ ಮಾಡಿದ್ವಿ. ನಮಗೆ ಬರೀ ಸಿನಿಮಾದಲ್ಲಿ ನೋಡಿದ್ದೀವಿ, ಅಲ್ಲಿ ಯಾವುದು ಸಿನಿಮಾ ಡೈಲಾಗ್ ಮಾತಾಡಲ್ಲ ಅವರು, ಅವ್ರ ಪರ್ಸ್ನಲ್ ವಿಷಯ ಹೇಳೋದ್ರಿಂದ ಅದು ಕರೆಕ್ಟಾಗಿದೆಯಾ ಪ್ರನೌನ್ಸ್ ಮಾಡೋದಾಗಲಿ, ಅವರು ಮನೇಲಿ ಹಿಂಗೆ ಮಾತಾಡ್ತಾ ಇದ್ದಾರಾ, ಆ ವಾಯ್ಸ್ ಅಥೆಂಟಿಕ್ಕಾಗಿ ಹಂಗೆ ಅನಿಸುತ್ತಾ, ಕೆಲವೊಂದು ಚಿಕ್ಕ ಚಿಕ್ಕದು ಸ್ಟ್ರೋಕ್ಗಳಿರ್ತಲ್ಲ ಅಲ್ಲಿ ವಾಯ್ಸಲ್ಲಿ ಸೌಂಡ್ ಈಚೆ ಅದೆಲ್ಲ ಕರೆಕ್ಟ್ ಇದೆಯಾ ಅಂತ ಪೂರ್ಣಿಮಮ್ಮ ಅವ್ರಿಗೆ ಕಳಿಸಿ ಕರೆಕ್ಟಾಗಿ ಓಕೆನಾ ಇದು ಪ್ರೊಸೀಡ್ ಮಾಡ್ತೀನಿ ಬೆಟರ್ ಮಾಡ್ತೀನಿ ಇದು ಓಕೆನಾ ಅಂತ ಅವ್ರು ಓಕೆ ಅಂದ ಮೇಡಮ್. ಆದರೆ ಈ ವಾಯ್ಸಲ್ಲಿ ಅವ್ರದ್ದು ಈ ಸಿನಿಮಾದಲ್ಲಿ ಹೌದು. ಜೊತೆಗೆ ಸರ್, ಈಗ ವಿಕ್ಕಿ ವರುಣ್ ಅವರು ಹ್ಯಾಟ್ರಿಕ್ ಹೀರೋ ಆಗಿದ್ದಾರೆ, ಈ ಸಿನಿಮಾ ರಂಗ ಇರೋವರೆಗೂ ಶಿವಣ್ಣ ಅವ್ರ ಒಬ್ಬರೆ. ನಾವೇನು ಸಕ್ಸಸ್ ಕೊಟ್ಟಿದಾರಲ್ಲ ಮೂರು ಸಿನಿಮಾ, ಅದ ನಾನು ಒಪ್ಕೊಳ್ಳಲ್ಲ ಅಣ್ಣ, ಇನ್ನ ಚೆನ್ನಾಗಿ ಹೋಗ್ಬೇಕು. ಯಾವತ್ತಿದ್ರು ಶಿವಣ್ಣ ಅವ್ರ ನಮ್ಮ ಬಾಸ್, ಅವರೇ ಹ್ಯಾಟ್ರಿಕ್ ಇರೋ, ನಾವೇನು ಅಲ್ಲ. ಈಗ ಹಿಟ್ ಮಾಡಿದಂತ ಜನಗಳಿಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೋದು? ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಈ ಥರದ್ದೊಂದು ಕಂಟೆಂಟು ನಾ ಒಪ್ಕೊಂಡು ಅದನ್ನು ಅವರೇ
ಸ್ಪ್ರೆಡ್ ಮಾಡಿ ವಿಷಯನ ಜನಂಗೆ ಥಿಯೇಟ್ರಿಗೆ ಕರೆಸಿ ತೋರಿಸಿ ಆ ಖುಷಿ ಪಡೋದಿದೆಯಲ್ಲ ಅದು ಅವ್ರಿಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ಯಾಕಂದರೆ ಪ್ರತಿ ನಾನು ಸಿನಿಮಾ ಮಾಡಿದಾಗಲೂ ನಾನು ಲೇಟಾಗಿ ಮಾಡಿದ್ದೀನಿ, 2 ವರ್ಷ 3 ವರ್ಷ ಆಗುತ್ತೆ, ಈ ಸರಿ 5 ವರ್ಷ ಆಯಿತು, ಹಂಗೆ ಮಾಡಿದಾಗಲೂ ಎಲ್ಲ ಟೈಮಲ್ಲೂ ನಮ್ಗೆ ಪ್ರೋತ್ಸಾಹ ಕೊಟ್ಟು ಮತ್ತೆ ಮತ್ತೆ ನಾನು ಬೆನ್ನು ತಟ್ತಾ ಇದ್ದಾರಲ್ಲ ಅವ್ರಿಗೆ ಯಾವಾಗಲೂ ಋಣಿಯಾಗಿರ್ತೀನಿ. ಹಿಂಗೆ ನಮ್ಮನ್ನು ಹರಿಸಿ ಬೆಳೆಸಿ ಮುಂದೆ ಒಳ್ಳೊಳ್ಳೆ ನನ್ನ ಕೈಲಾದಷ್ಟು ಒಳ್ಳೊಳ್ಳೆ ಸಿನಿಮಾ ಮಾಡಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಸಿನಿಮಾ ಕತೆನೇ ನಂಗೆ ಗೊತ್ತಿಲ್ಲ ಏನು ಅಲ್ಲ. ಈಗ ಒಂದು ಸಿನಿಮಾ ಪೂರ್ತಿ ಒಂದು ಹಳ್ಳಿಯಲ್ಲಿ ಶೂಟ್ ಮಾಡಿದೆ, ಹಳ್ಳಿ ಜನಗಳು ಈ ಸಿನಿಮಾ ನೋಡಿರ್ತಾರೆ, ನೀವು ಹೇಳ್ತಾ ಇದ್ರೆ ಆ ಹಳ್ಳಿ ಕೆಲವು ದಿನಗಳಲ್ಲಿ ಉಳಿಯಲ್ಲ ಅದು ಅಂತ ಹೇಳ್ತೀವಿ, ಹಳ್ಳಿ ಜನಗಳು ಸಿನಿಮಾ ನೋಡಿ ಏನು ಅಭಿಪ್ರಾಯ ಪಡ್ತಾರೆ? ಆ ಊರಲ್ಲಿ ಶೂಟ್ ಮಾಡಿದವರೆಲ್ಲ ನಂಗೆ ಫೋನ್ ಮಾಡಿ ಮಾತಾಡಿದ್ರು, ಭಾಳ ಚೆನ್ನಾಗಿ ತೆಗ್ದಿರ್ರಿ ನಮ್ಮ ಊರನ್ನ ಅಂದರೆ ಆ ಊರು ಇನ್ನೊಂದು 1.5-2 ವರ್ಷದಲ್ಲಿ ಡೆಸ್ಟ್ರಾಯ್ ಆಗುತ್ತೆ, ಅದು ಅದು ಇದು ಮಾಡ್ಕೊಂಡಿರೋದು ಅಕ್ವೈರ್ ಮಾಡ್ಕೊಂಡ್ರು ಗೌರ್ಮೆಂಟ್, ಆ ಊರು ಹೋಗುತ್ತೆ, ಅವ್ರಿಗೆ ಹೊಸ ಊರು ಕೊಟ್ಟಿದ್ದಾರೆ ಆಲ್ರೆಡಿ, ಅದರಿಂದ ಅವ್ರಿಗೊಂದು ಡಾಕ್ಯುಮೆಂಟ್ರಿ ಥರ ನೀರಿಂದ ಏನೋ ಮಾಡಿರೋದ್ರ ಅಲ್ಲ ಬ್ಯಾಕ್ ವಾಟರ್. ಈ ಸಿನಿಮಾದಲ್ಲಿ ಇಟ್ಟು ಸಿನಿಮಾ ಆಗಿದೆ, ನಿಮ್ಮ ಇಟ್ಟು ಸಿನಿಮಾಗಳು ಇವ್ರು ಸೇರ್ಕೊಂಡಿದ್ದೆ, ಆ ಸಿನಿಮಾದಲ್ಲಿ ಇವ್ರ ಜೊತೆ ನಟಿಸಿದಂಥ ಅನುಭವ ಹೇಗಿದೆ? ನಟಿಸಿದಂಥ ಅನುಭವಗಿಂತ ನಾನು ಅವ್ರ ಡೈರೆಕ್ಷನಲ್ಲಿ ಬಂದಿರೋ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಡೀಟೇಲ್ ಅಟೆನ್ಷನ್ ಟು ಡೀಟೇಲ್ ಅಂತ ಹೇಳ್ತಾರಲ್ಲ, ಆ ಥರ ಒಬ್ಬ ವ್ಯಕ್ತಿ ನಮ್ಮ ವಿಕ್ಕಿ ಅವರು. ಪರ್ಫೆಕ್ಷನ್ ಹುಡುಕ್ತಾರೆ ಪ್ರತಿ ಸೀನ್ನಲ್ಲೂ, ಅಂದರೆ ಅವ್ರು ಅಂದ್ಕೊಂಡಿರೋದು ಒಂದು ವಿಷನ್ ಇರುತ್ತಲ್ಲ ಅದು ಬರೋ ತನಕ ಅವರು ಮಾಡ್ತಾನೇ ಇರ್ತಾರೆ, ಆ್ಯಂಡ್ ಆ ಔಟ್ಪುಟ್ ನಮ್ಮ ಸಿನಿಮಾದಲ್ಲಿ ಕಾಣುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ವಿಕ್ಕಿ ಅವ್ರಿಗೆ, ಮತ್ತು ನಮ್ಮ ಪ್ರೊಡ್ಯೂಸರ್ಸ್ಗೆ, ನಮ್ಮ ಸಿನಿಮಾಟೋಗ್ರಾಫರ್ ಸಂದೀಪ್ ಸರ್ ಅವ್ರಿಗೆ, ಎಲ್ರಿಗೂ ನನ್ನನ್ನು ಈ ಒಂದು ಅಂದರೆ ನನ್ನನ್ನು ಗಂಗಾ ಆಗಿ ತೋರಿಸೋದಕ್ಕೆ.